ಎಲ್ಲ ಉದಾಹರಣೆಗಳಿದೆ. ನಾವು ಮಾಡ್ತಾ ಇರಬೇಕು ಪ್ರಯತ್ನ. ನಾವು ಪ್ರಯತ್ನ ಮಾಡೋದು ಸುಲಭ ಅಲ್ಲ. ಆ ತಾಯಿ ಒಲಿತಾಳೆ. ಎಂತೆಂಥ ಕಲಾವಿದರುಗಳು, ತುಂಬ ಕಲಾವಿದರು ಚಾನ್ಸ್ ಸಿಗ್ತಾ ಇಲ್ಲ. ನಿನ್ನ ಭಾಗ್ಯ 135 ಮಾರ್ಚು ಕೆ ಮಂಜು ಮಗ ಅನ್ನೋದು ಕೊಟ್ಬಿಟ್ಟು ಕರ್ನಾಟಕ ಜನತೆ. ಯಾಕೆಂದ್ರೆ ಅದು ಸುಲಭ ಅಲ್ಲ. ನಿನ್ನ ಮೊದಲನೇ ಪಿಕ್ಚರ್ಗೆ ಎರಡನೇ ಪಿಕ್ಚರ್ಗೆ ಒಂದು ಸ್ಥಾನ ಇದ್ದಿದ್ರೆ 8 ಜನ ಕೊಟ್ಟಿದ್ದಾರೆ, ನನ್ನ ಹತ್ರ ಕ್ಯೂ ಇದ್ದಾರೆ. ನಾನು ಮಾಡ್ಸೋದು ಯಾಕೆ ಹೇಳಿ, ನಾನೊಬ್ಬ ನಿರ್ಮಾಪಕ ಹೇಳ್ತೀನಿ. ನಾನೊಬ್ಬ ಕಲಾವಿದಕ್ಕೆ ಹಾಕ್ಬೇಕಾದ್ರೆ ನಿನ್ನಿಂದ ಏನು ಬರ್ತದೆ ಅಂತ ನಾನು ಎಕ್ಸ್ಪೆಕ್ಟೇಷನ್ ಮಾಡ್ತೀನಿ. ನಮ್ಮನೆ ದುಡ್ಡು ತಗೊಂಡು ನಿನ್ನ ಹಾಕ್ಬೇಕು ಅಂದರೆ ರಿಟರ್ನ್ ಏನು ಬರ್ತದೆ, ನಾವು ಕಪಾಸಿಟಿ ಮಾಡ್ತೀನಿ. ಅದು ವ್ಯಾಪಾರ ದೃಷ್ಟಿ. ಅದರಿಂದ ನಿನ್ನ ಶ್ರಮ ಇದೆ, ನಿನ್ಗೆ ಎಫರ್ಟ್ ಇದೆ, ಒಳ್ಳೇದಾಗುತ್ತೆ. ಏನು ತಲೆ ಕೆಡಿಸ್ಕೋಬೇಡ, ಹ್ಯಾಪಿಯಾಗಿರು. ಇವತ್ತು ಏನೇನು ಜನ್ರೇಷನ್ ಇದೆ, ಒಂದು ಜನ್ರೇಷನ್ ಹೋಯ್ತು, ಇನ್ನೊಂದು ಜನ್ರೇಷನ್ ಆ ಸ್ಥಾನಕ್ಕೆ ಹೋಗ್ತಾರೆ. ನೀವೆಲ್ಲ ಯೂತ್, ನಿಮಗೆಲ್ಲ ಬರ್ತದೆ ಯೋಗ ಬರ್ತದೆ, ದದೃಷ್ಟ. ನಮಿಕ್ಕಿ ಇವತ್ತು ಏನು ಸಫರ್ ಮಾಡ್ತಾರೆ ಅಂದರೆ, ಅವರು ಸಿನಿಮಾ ಮಾಡಿ ತುಂಬ ಜನ ಬರ್ತಾರೆ. ಆಯ್ತಾ ಇಲ್ಲ, ಯಾಕೆಂದ್ರೆ ಇವತ್ತಿಂದ ಕಮರ್ಷಿಯಲ್ ಆಗ್ಬಿಟ್ಟಾರೆ. ಅದರಿಂದ ಎಲ್ಲರೂ ಒಳ್ಳೇದಾಗುತ್ತೆ. ಕರ್ನಾಟಕ ಜನತೆ ಯಾರಿಗೂ ಕೈ ಬಿಡಲ್ಲ. ಇವತ್ತು ಭಾರತೀಯ ಚಿತ್ರರಂಗ ತಿರುಗಿ ನೋಡ್ತಾರೆ ನಮ್ಮ ಕನ್ನಡ ಸಿನಿಮಾಗಳನ್ನ. ನಾವು ಖುಷಿ ಬಿಡೋ, ಯಾಕೆಂದ್ರೆ ನಾವೆಲ್ಲ ನಮ್ದಷ್ಟು ಇಷ್ಟು ದಿನ ಏನು ಅನ್ನೋದು ಗೊತ್ತಿಲ್ಲ. ಹ್ಯಾಪಿಗಿದೆ, ಒಳ್ಳೇದಾಗಿದೆ, ತುಂಬ. ಯಾಕೆಂದ್ರೆ ನಿನಗೆ ಬೇರೆಯವ್ರಿಗಿಂತ ನೀನು ಆ್ಯಕ್ಚುಲಿ ಸಿನಿಮಾ 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 ಅಂತ ಇಂಟ್ರೆಸ್ಟ್ ಇದೆ ನಿನಗೆ. ಸಿನಿಮಾ ಬಗ್ಗೆ ಡ್ಯಾನ್ಸ್ ಆಗ್ಬೋದು, ಫೈಟ್ ಆಗ್ಬೋದು, ಎಲ್ಲ ಕಾಮನ್. ನಾನೇ ಅಟ್ಲೀಸ್ಟು ನನ್ನ ಜೀವನದ 48 ಸಿನಿಮಾದಲ್ಲಿ ಫಸ್ಟ್ ಟೈಮ್ ನಾನು ಸಿನಿಮಾಗೆ ಇಷ್ಟೊಂದು ಕೂತ್ಕೊಂಡು ಶ್ರಮ ಪಟ್ಟಿದ್ದು. ಯಾಕೆಂದ್ರೆ ಆಲ್ರೆಡಿ ನಂದೊಂದು ಇಷ್ಟು ಪರ್ಯಂತ ನಂದು ಒಂದು ಸಿನಿಮಾ ರೆಡಿಯಾಗಿತ್ತು. ವೆರಿ ಗುಡ್ ಕಂಟೆಂಟ್ ಸಿನಿಮಾ, ವೆರಿ ಗುಡ್ ಫೀಲ್ ಸಿನಿಮಾ. ಶೂ ಶಾರ್ಟ್ ಇಟ್ಟಾಗುತ್ತೆ ನನಗೆ, ನನಗೆ ಗೊತ್ತು. ಯಾಕೆ ನಾನು 48 ಸಿನಿಮಾ ಪ್ರೊಡ್ಯೂಸ್ ಮಾಡ್ತೀನಿ, ಒಂದು 80 ಸಿನಿಮಾ ಡಿಸ್ಟ್ರಿಬ್ಯೂಟರ್ ಮಾಡಿದ್ದೀನಿ. ಆರ್ಡರ್ ಎಲ್ಲ ಇವತ್ತು ಸಿನಿಮಾದಲ್ಲಿ ಭಕ್ತ ಕುಮಾರ ಕೊಂಡು ತುಳ್ಕೊಂಡ್ಬಿಡ್ತಾರೆ ಗಾಂಧಿನಗರದಲ್ಲಿ. ಇವರೆಲ್ಲ ಆರ್ಡರ್ ಪಿಲ್ಲರ್ ಅಲ್ಲ, ಇವರೆಲ್ಲ 55 ಸಿನಿಮಾ ಮಾಡ್ತಾರೆ. ಇವ್ರ ಕಲೆ ಸಿನಿಮಾ ಮಾಡೋದು ಕಷ್ಟ ಆಗ್ಬಿಟ್ಟಿದೆ. ಅದೃಷ್ಟನೂ ಬೇಕು. ಅದರಿಂದ ಏನೂ ಆಗಲ್ಲ, ಹಿಂಗೋಗಿ ಸೇರ್ಕೊಂಡು ಹಿಂಗೆ ಇರ್ತದೆ, ಬಂದೇ ಬರ್ತದೆ, ಗೆಲುವು ಆಗುತ್ತೆ. ಯೋಚನೆ ಮಾಡೋದು ನಮ್ಮ ಕೆಲಸ ಮಾಡ್ತಾರೆ ಅಷ್ಟೇ, ಹಾಗೆ ಆಗುತ್ತೆ. ಅದರಿಂದ ಇವತ್ತು ಧ್ರುವನ್ಗೆ 3ನೇ ಸಿನಿಮಾ ಈ ರೇಂಜ್ಗಿದೆ ಅಂದರೆ ಅವ್ರ ಶ್ರಮ, ಆಮೇಲೆ ಡೆಡಿಕೇಟೆಡ್. ನಾನು ಧ್ರುವನ್ನ ಮೊನ್ನೆ ಯಾವುದೋ ಒಂದು ಸಿನಿಮಾ ಹೋದಾಗ ಪಗರು ನಾನು ನಂಬ್ತಿ ಬಿಡ್ತೀನಿ, ನನ್ನ ಲೈಫ ನಾನು ಯಾರು 6 ಗಂಟೆ ಹೋಗಿ ಸಿನಿಮಾ ನೋಡೋದು, ಹೋಗಿ ನೋಡ್ಕೊಂಬಂದೆ. ನನಗೆ ಇಂಟ್ರೆಸ್ಟ್ ಇತ್ತು, ಯಾಕಂದರೆ ಏನು ಮಾಡೋ ನೋಡಿದಾಗ ಹೊಡಿತ ಧ್ರುವ ಅಂತ ಬರ್ಕೊಂಡೆ. ಮೊನ್ನೆ ಯಾವುದೋ ಒಂದು ಸಿನಿಮಾದು ನೀವೇ ಮಾರ್ಟಿನ್ನು, ನೀವು ಹೇಳ್ತಿರಲ್ಲ ಮಾರ್ಟಿನ್ ಬಗ್ಗೆ ಒಂದೇ ಟ್ರೈಲರ್ ಉಂಟು. ಬ್ಲೈಂಡ್ ಆಫರ್ ಕೊಟ್ಟೆ 65 ಕೋಟಿಗೆ, 65 ಕ್ರೋರ್. ನನಗೆ ಮಾರ್ಟಿನ್ ಸಿನಿಮಾ ಬೇಕು ಅಂತ ಹೇಳ್ಕೊಂಡೆ, 5 ಕ್ರೋರ್ ಅನ್ನೋದು ಕೊಟ್ಟಿ ಅಂತ ಹೇಳಿದೆ. ಯಾಕೆಂದ್ರೆ ನನಗೆ ಸಿನಿಮಾನ ಟೇಸ್ಟ್ ಗೊತ್ತು, ಸಿನಿಮಾ ಟೇಸ್ಟ್ ಗೊತ್ತು, ಸಿನಿಮಾನ ವ್ಯಾಪಾರ ಗೊತ್ತು, ಸಿನಿಮಾ ಎಲ್ಲಿಂದ ದುಡ್ಡು ಬಂದಿದ್ದು ಗೊತ್ತು. ಇವತ್ತು ಜನ ಕೈ ಹಿಡಿದ್ರೆ ಎಲ್ಲೂ ಹೋಗ್ತದೆ, ಎಲ್ಲೂ ಏನು ಎದುರಬೇಕಲ್ಲ. ನಿಮ್ಗೆಲ್ಲರೂ ಒಳ್ಳೇದಾಗುತ್ತೆ ನೋಡು. ವಿಕ್ರಮ್ ಆಗಿರ್ಬೋದು, ಶ್ರೇಯಸ್ ಆಗಿರೋದು, ನಮ್ಮ ಅಂಬರೀಷ್ ಮಗ ಇರ್ಬೋದು, ಪ್ರತಿಯೊಬ್ಬ ಬರೋ ಹುಡುಗರಿಗೆ ಎಲ್ಲರೂ ಒಳ್ಳೇದಾಗುತ್ತೆ. ಸ್ವಲ್ಪ ತಾಳ್ಮೆ ಇರ್ಬೇಕಷ್ಟೆ, ಯಾಕೆಂದ್ರೆ ತಾಳ್ಮೆ ಅಂದರೆ ಗೆದ್ದೆ ಗೆಲ್ತೀವಿ. ಡೋಂಟ್ ವರಿ, ನಮ್ಮ ನಿರ್ಮಾಪ ನನಗೇನು ಅಂದರೆ ಈ ಸಕ್ಸಸ್ ನನ್ನ ಹಳೆಯ ಸ್ನೇಹಿತ ನಿರ್ಮಾಪಕ ಸಿಗಬೇಕು ನನ್ನ ಆಸೆ. ಇವತ್ತು ಮಾಧ್ಯಮ ಮಿತ್ರರು ದೇವರನವು ನನ್ನ ಹಳೆ ತುಂಬ ಜನ ನಿರ್ಮಾಪಕರು ತುಂಬ ನೊಂದೋಗ್ಬಿಟ್ಟವ್ರೆ. ಇವತ್ತೇನೇ ಇದ್ರೂ ಅವತ್ತಿಂದ ಫೌಂಡೇಶನ್ ಹಾಕೊಂಬಂದವ್ರಲ್ಲ ಅವರೆಲ್ಲ ಉಳಿಬೇಕು, ಅವರಿಗೆಲ್ಲ ಸಹಾಯ ಮಾಡಬೇಕು. ನಮ್ಮ ಕಲಾ ಕೆಲವರು ಕಲಾವಿದರಂತೂ ತುಂಬ ಸಹಾಯ ಮಾಡ್ತಾರೆ. ನಾನಂತೂ ಎಲ್ಲ ವಿಷಯದಲ್ಲೂ ನಾನು ಯಾವುದೇ ಕಲಾವಿದರಾಗಲಿ ನಾನೇನು ಕೇಳಿದ್ರು ಯಾವತ್ತೂ ನನ್ನ ಇಷ್ಟಪಟ್ಟು ಬೇಕೇ ಬೇಕು ಅಂತ ಯಾರು ಕೇಳಿದ ನನ್ನ ದೇವಣ ಆ ಪ್ರೋತ್ಸಾಹ ಇಡೀ ಚಿತ್ರರಂಗದಲ್ಲಿ ಎಲ್ಲರೂ ಕೊಟ್ಟರು. ನಾನು ಯಾವುದೇ ಕಲಾವಿದರ ಕರೀಲಿ ರೆಸ್ಪೆಕ್ಟ್ ಕೊಡ್ತಾರೆ, ಯಾಕಂದ್ರೆ ನಾವು ಅದೇ ರೀತಿ ಇದ್ದೀವಿ ವ್ಯವಹಾರದಲ್ಲಿ. ಅದರಿಂದ ಇವಾಗ ನಿನ್ನ ಸಿನಿಮಾ ಮಾಡಬೇಕು ತುಂಬ ಜನ ನಾನೇ ಮಾಡ್ತಾಯಿಲ್ಲ, ಯಾಕಂದ್ರೆ ಯೋಚನೆ ಮಾಡ್ತೀನಿ ಸ್ವಲ್ಪ. ನಮ್ಮ ಹತ್ರ ದೇವರು ನಮ್ಗೇನು ಕಮ್ಮಿ, ಒಂದು ಕಾಲದಲ್ಲಿ ನಮ್ಗೆ ಆಟೋ ರಿಕ್ಷಾ ಓಡ್ತಿದ್ದು ಭಗವಂತ. ಇವತ್ತು 48 ಸಿನಿಮಾ ನಿರ್ಮಾಪ ಮಾಡೋದ್ರೆ ನಮ್ಮ ತಾಯಿ ತಂದೆ ಮಾಡಿದ ಅದೃಷ್ಟ. ಯಾವುದೋ ಒಂದ್ ಕಡೆ ಪುಣ್ಯ ಮಾಡಿದ್ವಿ. ರಮೇಶ್ ಅಣ್ಣನ ಅಂತವ್ರು ಒಬ್ಬ ನಿರ್ಮಾಪಕರು ನಿನ್ಗೆ ಇವತ್ತು ಚಿತ್ರ ಪಾದಾರ್ಪಣೆ ಮಾಡೋದ್ರೆ ಅದು ಒಳ್ಳೆ ಆರ್ಡಿನರಿ ಅಲ್ಲ, ಕೈ ಒಳ್ಳೆ ಕೈ, ಒಳ್ಳೇದಾಗುತ್ತೆ. ಡೋಂಟ್ ವರಿ, ನಿನ್ನ 28 ವರ್ಷ ತುಂಬ ಮಟ್ಟ ಬೆಳಿತೀಯ. ಆದ್ರೆ ನೀನು ಚಿತ್ರರಂಗದಲ್ಲಿ ಹೀರೋ ಬೇಡ, ಒಂದು ಕಲಾವಿದ ಆಗು. 4 ಜನ ಬಂದವರಿಗೆ ಅಭಿಮಾನಿಗಳು ಪ್ರೀತಿಯಿಂದ ಮಾತಾಡ್ಸೋ ಅದೇ ನಿನ್ನ ಆಸೆ. ಅವತ್ತೇ ನೀನು ಗೆದ್ದೆ ಕೇಳ್ತೀನಿ. ಯಾವತ್ತು ಅಭಿಮಾನಿ ದೇವರುಗಳು ನೀನು ಅವ್ರನ್ನ ಪ್ರೀತಿಯಿಂದ ಹೃದಯದಿಂದ ಗೆಲ್ತೀಯೋ ನಿನ್ನ ಮೆತ್ರಕ್ಕೆ ಹೋಗ್ತಾ ಇರ್ತೀಯ. ಅದೇ ನಾನು ಕೇಳ್ಕೊಳ್ಳು. ಇವತ್ತು ನಮ್ಮ ಮದಗಜ ಮಹೇಶ್ ನಿಂತ್ಕೊಂಡು ಒಬ್ಬ ಸ್ನೇಹಿತ, ಒಬ್ಬ ನಿರ್ದೇಶಕ ಬಂದು ಸ್ನೇಹಿತರಾಗಿ ಕೂತ್ಕೊಂಡು ತುಂಬ ಸಪೋರ್ಟ್ ಮಾಡ್ತಾರೆ. ಆ ರೀತಿ ಮಾಡಬಹುದು ಸುಮಾರು ನೋಡಿ, ವೆರಿ ಗುಡ್. ನಮ್ಮ ಈ ಚಿತ್ರದ ಛಾಯಾಗ್ರಾಹಕರಾದ ಚಂದ್ರು ಈ ಸಿನಿಮಾ ಮಾತಾಡಬೇಕಾದ್ರೆ ಲೈಟಿಂಗ್ ಪ್ಯಾಟ್ರನ್ ಬೇರೆ ಮಾಡಬೇಕು ಅಂತ ಹೇಳಿದ್ರು. ಈ ಲೈಟಿಂಗ್ ಪ್ಯಾಟ್ರನ್ ನಾನು ಹೇಳಿದ ಯಾವ ರೀತಿ ಅಂತ ನೋಡಿ ಸರ್, ಮಾಡಿಕೊಟ್ಟು ಬಂದೆ ಅನ್ನೋದು. ಮೊನ್ನೆ ನಾನು ಕಮಲ್ ವಿಕ್ರಮ್ ಸಿನಿಮಾ ನೋಡಿದಾಗ ಆ ಪ್ಯಾಟ್ರನ್ ಇತ್ತು ಸಿನಿಮಾ, ನಿಜವಾಗ್ಲೂ ಖುಷಿ ಆಯ್ತು. ಯಾಕಂದ್ರೆ ಅವರು ಕೂತ್ಕೊಂಡು ನಂದ ಯಾವಾಗಲೂ ಕೂತ್ಕೊಂಡು ಬರೀ ಲ್ಯಾಪ್ಟಾಪ್ ನೋಡ್ತಾರೆ.
ಕಬ್ಬಟ್ಟು ಬಾಕ್ಸರು ಏನು ಡೈರೆಕ್ಟ್ರು ಡೈರೆಕ್ಟ್ರು ನಮ್ಮ ಮಗಳು ಇವತ್ತು ಸಿನಿಮಾ ನೋಡಿದಾಗ ಒಬ್ಬ ಡೈರೆಕ್ಟರ್ ಥಾಟ್ ಏನಿರ್ತದೆ, ಒಬ್ಬ ನಿರ್ದೇಶಕ ತಾನು ಕ್ರಿಯೇಟ್ ಮಾಡಬೇಕಾದ್ರೆ ಒಬ್ಬ ಆರ್ಟಿಸ್ಟ್ ಹೇಗೆ ಬರಬೇಕು ಅಂತ ಅವ್ರ ಐಡಿಯಾ ಇರ್ತದೆ. ಆಕ್ಟ್ ಮಾಡ್ಕೋತಾರೆ ಒಂದು ಸಿನಿಮಾನ 2 ಗಂಟೆ 5 ನಿಮಿಷ ನಮ್ಮ ಸಿನಿಮಾ, ಹಿಂಗೆ ಕೂತ್ಕೊಂಡು 5 ನಿಮಿಷ ಆದಮೇಲೆ ಕಣ್ಣು ಮಿಟ್ಟಕ್ಕೆ ಪಡೋಂಗಿಲ್ಲ, ಅಷ್ಟು ಎಮೋಷನ್ ಇದೆ, ಫೀಲ್ ಇದೆ, ತುಂಬ ಚೆನ್ನಾಗಿದೆ. ನಮ್ಮ ಎಲ್ಲ ಕಲಾವಿದರು ತುಂಬ ಜನ ಮಾಡೋರೆ ಹೊಸಬರು ಕರ್ಕೊಂಡು 43 ದಿನ 42 ದಿನ ಸಿನಿಮಾ ತೆಗೆದಿರುತ್ತೆ ಆಡ್ನಾರಿಲ್ಲ. ಇದಕ್ಕೆಲ್ಲ ನಮ್ಮ ನಿರ್ಮಾಪಕರ ಟೇಸ್ಟು ಸಿನಿಮಾ 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 ಹುಚ್ಚು. ಅಯ್ಯೋ ನನಗಂತ ನನ್ನ ಜೀವಮಾನದಲ್ಲಿ ಏ ಬಾ ಒಂದು 5 ಕೋಟಿ ಕೊಟ್ಬಿಡ್ತೀನಿ ದಯವಿಟ್ಟು ಹೋಗ್ಬಿಡುತ್ತೆ ಅಷ್ಟು ತಲೆಕೆಟ್ಟೋಯ್ತು. ಅಷ್ಟು ಹಣ ಅದು ಬಂದಿಲ್ಲ ಇದು ಬಂದಿಲ್ಲ, ಹಣ ಮ್ಯೂಸಿಕ್ ತೆರಲಿಲ್ಲ, ಮಡ್ರಾಸ್ ಹೋದ 5 ಸತಿ ಹೋಗೋದು ಬರೋದು ಚಂದನ್ಗೆ ನಮ್ಗೆಲ್ಲರಿಗೂ. ಯಾಕಂದರೆ ಆ ಹಬ್ಬಕ್ಕೆ ಸಿನಿಮಾ ಹುಚ್ಚು ಟೇಸ್ಟು ಬೇಕು 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 ಅಂತ ನಾವು ನಿಜವಾಗ ತುಂಬ ಜನ ಬಂದಿದೆ ಒಳ್ಳೆ ಸಿನಿಮಾ. ನವಂಬರ್ಗೆ ನಮಗೆ ಲಕ್ಕಿ ಡೇ ಅಂತ ಹೇಳೋಕ್ಕೆ ನಮ್ಗೆ ಇಷ್ಟಪಟ್ಟಿದೆ. ಯಾಕೆಂದರೆ ನವಂಬರ್ ಒಂದು ನಾನು ರಾಜಾವಲಿ ನಮ್ಮ ಸಿನಿಮಾ ರಿಲೀಸ್ ಮಾಡಿದೆ. ನವಂಬರ್ ತಿಂಗಳು ನನಗೆ ಯಾವಾಗ ಒಳ್ಳೇದಾಗುತ್ತೆ, ಈ ಜನ ಯಾವತ್ತು ಕೈ ಬಿಡಲ್ಲ, ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಪ್ರಯತ್ನ ಮಾಡ್ತಾ ಇರಬೇಕು ತಲೆ ಕೆಲಸ ಮಾಡ್ತೀವಿ. ಇವತ್ತು 5 ಬೆಟ್ಲತ್ತಿದ್ಯಾ, ನೆಕ್ಸ್ಟ್ ವೀಕ್ 10 ಬೆಟ್ಲತ್ತಿದ್ಯಾ, ಪ್ರತಿಯೊಬ್ಬರಿಗೂ ಒಂದೇ ಸರ್ತಿ ಏಕ್ದ ಮತ್ತಾಗಲ್ಲ, ಅದು ಕಾಲ ಚೇಂಜ್ ಆಗೋದು. ಅದರಿಂದ ನಿಧಾನ ಕತ್ತಿದ್ಯಾ, ಡೋಂಟ್ ವರಿ, ನೀನು ಒಳ್ಳೇದಾಗುತ್ತೆ, ಶ್ರಮ ಪಟ್ಟು ಕೆಲಸ ಮಾಡು ಒಳ್ಳೇದಾಗ. ಇಡೀ ನಮ್ಮ ಟೀಮ್ ಮರೆಸಿದ್ದಾರೆ ಇವತ್ತು, ನಮ್ಮ ಧ್ರುವ ನೀರೋ ತಪ್ಪು ನಮ್ಮ ತಮ್ಮ ಅಂತ ಬರ್ತೀನಿ. ಯಾಕಂದರೆ ಅವ್ರ ಮಾವ ಅಷ್ಟು ಕಷ್ಟ ಬಿದ್ದು ಅವ್ರನ್ನ ಇವತ್ತಿಗೆ ಮಟ್ಟಕ್ಕೆ ತಂದಿರೋದು. ಧ್ರುವ ಅಸೋಸಿಯೇಟ್ ಡೈರೆಕ್ಟ್ರಾಗಿ ಎಸ್ಟಿಂಗ್ ಡೈರೆಕ್ಟ್ರಿಗೆ ಎಷ್ಟು ಶ್ರಮ ಬಿದ್ದಾರೆ, ಖುಷಿ ಆಗುತ್ತೆ. ಇವತ್ತು ನನ್ನ ಅನಿಸಿಕೆ ನೆಕ್ಸ್ಟ್ ಇಯರು ಒಂದು ಬ್ಯಾಂಡ್ ಮಿನಿಮಮ್ 3 ಡಿಜಿಟ್ ಬೇರೆ ವ್ಯಾಪಾರ ಮಿನಿಮಮ್ ಆಗುತ್ತೆ ಅಂತ ನಾನು ಹೇಳ್ತಿದ್ರು. 3 ಡಿಜಿಟ್ ಯಾಕಂದ್ರೆ ಸಿಸ್ಟಮ್ ಆಗಿದೆ ಇವತ್ತು, 100 ಕೋಟಿ ಮೇಲೆ ವ್ಯಾಪಾರ ಆಗುತ್ತೆ ನೆಕ್ಸ್ಟ್ ಸಿನಿಮಾಗಳವರು ಮಿನಿಮಮ್ ಮಾತ್ರ. ಯಾಕಂದ್ರೆ ಸಿನಿಮಾನ ಪ್ರೀತಿಸ್ತಾರೆ, ಪ್ರೀತಿಸ್ಬೇಕು ನಾವು ಸಿನಿಮಾ ಅನ್ನೋದು ಹುಚ್ಚು. ಧ್ರುವ ಈ ಪ್ರತಿ ಶಾರ್ಟು ಮಾಡ್ತಾರೆ ಯಾಕಂದ್ರೆ ಖುಷಿ ಫೈಟ್ ಆಗಲಿರಲಿ, ಆ ಥರ ಇರಬೇಕು, ಇಂಟ್ರೆಸ್ಟ್ ಇರಬೇಕು, ಅದೇ ಸಿನಿಮಾ. ನಿಮ್ಮೆಲ್ಲರ ಪ್ರೋತ್ಸಾಹ ಆಗಲಿ, ದಯವಿಟ್ಟು ನಮ್ಗೆ ಒಳ್ಳೆ ಸಿನಿಮಾ ಮಾಡಿಕೊಟ್ಟಿದೆ ನನ್ನ ಇಡೀ ನಮ್ಮ ಟೀಮು. ನಾನು ಯಾರು ಹೇಳಲ್ಲ, ಎಲ್ಲ ಇಡೀ ಟೀಮು ಪ್ರತಿಯೊಬ್ಬ ಸಣ್ಣ ಕಾಲಾವಿದಾಗಿರೋ ನಮ್ಮ ಟೀಮ್ ಪ್ರೀತಿಯಿಂದ ಮಾಡಿದ್ರೆ ಈ ಸಿನಿಮಾಗೆ ನೀವೆಲ್ಲ ಹರಿಸಿ. ಚಂದನ್ ಹೇಳಿದ್ರು ಮಂಜಾನ ವಾಯ್ಸ್ ಕೇಳಿದ್ರು, ನಿಜವಾದ ನಾನು ಹೇಳಿದ್ದೀನಿ. ಯಾಕೆಂದ್ರೆ ತನ್ನ ಸಿನಿಮಾ ಮುಗಿದ ತಕ್ಷಣ ನಿನ್ನ ಕೆಲಸ ಮುಗಿಲ್ಲ, ನೀನು ಪ್ರತಿಯೊಂದು ಪಬ್ಲಿಸಿಟಿಗೆ ಇರಬೇಕು. ಯಾಕೆಂದ್ರೆ ಹುಡುಗರು ನಿಮ್ಮ ನಮ್ಮನ್ನ ಕರ್ಕೊಂಬಂದಿರ್ತೀವಿ, ಇಲ್ಲ ನಾವೇ ಬೇರೆ ಹಾಕೋಬೋದಾಯ್ತಲ್ಲ. ಯಾಕೆಂದ್ರೆ ಇವೆಲ್ಲ ಸಪೋರ್ಟ್ ಇದ್ದಾಗ ಒಂದು ನಿರ್ಮಾಪ ಹೊಡಿತಾನೆ, ಎಲ್ಲ ನಿಮ್ಮ ನಿಮ್ಮ ಕಾತಾ ನಿಮ್ಮ ಮನೆಗೆ ಹೋಗ್ಬಿಟ್ರೆ ಸಿನಿಮಾನೇ ಯಾರು ಪಬ್ಲಿಸಿಟಿ ಮಾಡ್ತಾರೆ. ಅದಕ್ಕೆ ನಾನು ಪ್ರೀತಿಯಿಂದ ಎಲ್ಲ ಜೊತೆಯಲ್ಲಿರಿ, ಟೀಮ್ ವರ್ಕ್ ಇದ್ರೆ ಗೆಲ್ಲೋದು, ನಿಮ್ಮಲ್ಲಿ ಯಾವಾಗ ಸ್ವಾರ್ಥ ಇದ್ರೋ ಗೆಲ್ಲಕ್ಕೆ ಸಾಧ್ಯ ಆಗಲ್ಲ. ಆಮೇಲೆ ಇದು ಚಿತ್ರರಂಗ ಏನಾರಪ್ಪ ನಿರ್ಮಾಪಕರು ಬಿಟ್ರೆ ಅದು ಏ ಅವನ ಅಂತರ ಕಿರಿಕ ಅಂದ್ರೆ ನೆಕ್ಸ್ಟ್ ಬೇರೆ ಬೇಡಪ್ಪ ಅಂತ ಬಿಡ್ತಾರೆ. ನಾವೆಲ್ಲ ಒಂದೇ ಮನೆಯವರು, ಚೆನ್ನಾಗಿರ್ಬೇಕು. ನಿಮ್ಮೆಲ್ಲ ರಾಶಿವಾದ ಪ್ರೋತ್ಸಾಹ ಇರಲಿ. ದಯವಿಟ್ಟು ಇವತ್ತು ನಮ್ಮ ಕಾರ್ಯಕ್ರಮ ಬಂದಂತ ಎಲ್ಲ ನನ್ನ ಸ್ನೇಹಿತರಿಗೂ ಮಾಧ್ಯಮ ಜೊತೆಗೂ ಇವತ್ತು ನಮ್ಮ ಈ ಟ್ರೈಲರ್ ಹಂಚಿಕೊಟ್ಟ ನಮ್ಮ ಧ್ರುವ ನಮ್ಮ ಬ್ರದರ್ಗೂ ಎಲ್ಲರಿಗೂ ಶುಭ ಕೋರ್ತಾ ನಾನು ಧನ್ಯವಾದ ತಿಳಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.